ನಮಸ್ಕಾರ ಎಲ್ಲರಿಗೂ. ನಾನು ವಾರ್ಡ್ ನಂಬರ್ 18 ಮಾತಾಡ್ತಾ ಇದ್ದೀನಿ, ನಮ್ಮ ತಾಯಿ ಕೌನ್ಸಿಲರು. ಸೊ ಇಲ್ಲೇನಂದರೆ, ಜನರಿಗೆ ಆಗ್ತಾ ಇರೋ ತೊಂದರೆ ನೋಡಿಕೊಂಡು ತುಂಬ ದಿನದಿಂದ ಕಾದು 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 ಈ ಒಂದು ಸ್ಟೇಟ್ಮೆಂಟ್ ಕೊಡಬೇಕಾಗ್ತಾ ಇದೆ. ಆ ಪರಿಸ್ಥಿತಿ ಈ ಥರ ಉಂಟಾಗಿದೆ ಇಲ್ಲಿ. ಯಾಕಂತಂದರೆ, ಈ ನಗರತನ ವರ್ಕ್ ಸ್ಟಾರ್ಟ್ ಮಾಡಿರೋಗ್ಲಿಂದ ಇವಾಗವರೆಗೂ ನಮಗೆ ಯಾವುದೇ ಒಂದು ಸೌಕರ್ಯ ಕರೆಕ್ಟಾಗಿ ಮಾಡಿ ಜನರಿಗೆ ಒಂದು ಸಮಾಧಾನ ಮಾಡುವಂಥ ಕೆಲಸ ಅನ್ನೋದು ಯಾವುದು ಇವಾಗವರೆಗೂ ಆಗಿಲ್ಲ ನಮಗೆ. ಈ ವರ್ಕು ಸ್ಟಾರ್ಟ್ ಮಾಡಿದಾಗಿಂದ ನಾನು ರಿಕ್ವೆಸ್ಟ್ ಮಾಡಿಕೊಂಡೇ ಮಾಡಿಸ್ಬೇಕಾಗ್ತಾ ಇದೆ. ಏನಕ್ಕಾದರೂ ಈ ಟೆಂಡರ್ ಎತ್ತಿದ್ದಾರೋ ಏನೋ ಅರ್ಥ ಆಗ್ತಾ ಇಲ್ಲ. ಲಾಸ್ಟ್ ಟೈಮ್ ನಾನು ಫೋನ್ ಮಾಡಿಕೊಂಡು ಅವ್ರಿಗೆ ಹೇಳಿದ್ದೀನಿ, BMC ಅವರಿಗೆ, ವೆಂಕಟರಾಮೇಗೌಡ ಸರ್ ಅವ್ರಿಗೆ. ಅವರು ಒಂದ್ಸತಿ ಅವ್ರನ್ನ ಮೇಸ್ತ್ರಿ ಅವ್ರನ್ನ ಮತ್ತು ಇನ್ನೊಬ್ಬರನ್ನ ಇಂಜಿನಿಯರ್ನ ಕಳಿಸಿದ್ರು. ಬಂದು ನೋಡಿಕೊಂಡು ಆದ್ರೂ ಸುಮ್ಮನೆ ಹಂಗೆ ಹಂಗೆ ಟಚ್ ಮಾಡಿಬಿಟ್ಟು ಮತ್ತೆ ಹೊಟ್ಟೋಗಿರೋದು 25 ಆಗ್ತಾಯಿದೆ. ಇವಾಗವರೆಗೂ ಬಂದಿಲ್ಲ ಅವರು. ಏನಾದರೂ ಕೇಳಿದ್ರೆ ನಾಳೆ ಬರ್ತೀನಿ, ನಾಳೆದು ಬರ್ತೀನಿ, ಈ ಹಬ್ಬ ಈ ರಜೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಮೊನ್ನೆ ಒಂದು 10 ಹಿಂದೆ ಹೇಳಿದರೆ ಸೋಮವಾರ ಬರ್ತೀನಿ ಅಂತ ಹೇಳಿದ್ದು, ಸೋಮವಾರವೂ ಬಂದಿಲ್ಲ. ಹಬ್ಬ ಅಂತ ನಾನು ಸುಮ್ಮನೆ ಇದ್ದೆ. ಮಂಗಳವಾರ ಆಯಿತು, ಬುಧವಾರ, ಗುರುವಾರ ಆಯಿತು, ಇವಾಗ ಶುಕ್ರವಾರ. ಜನರಿಗೆ ಸ್ನಾನ ಮಾಡೋ ಕೂಡ ಕಷ್ಟ ಆಗ್ತದೆ ಅಂತ ಒಂದು ಪರಿಸ್ಥಿತಿ ಬಂದಿದೆ ಇಲ್ಲಿ. ನೀವೇ ನೋಡ್ಬೋದು ಎಲ್ಲ ಕಡೆ ಏನೇನು ಆಗ್ತದೆ ಅಂತ ಹೇಳ್ಬಿಟ್ಟು ತೋರಿಸೋಣ. ಇವಾಗ ಇಲ್ಲಿ ಇವಾಗ ಏನಾದರೂ ಹೇಳಿದ್ರೆ ಏನಂತಾರೆ ಅಂದರೆ, ಅವರು ನಮ್ಮ ಹತ್ರ JCB ಇಲ್ಲ, JCB ರಿಪೇರಿ ಆಗಿದೆ, ಕೆಲಸದವ್ರು ಕಮ್ಮಿ ಆಗಿದ್ದಾರೆ, ಅವ್ರು ಇಲ್ಲೋಟೋಗಿದ್ದಾರೆ, ಅಲ್ಲೋಗ್ತಿದ್ದಾರೆ ಅಂತ ಒಂದು ಮ್ಯಾನೇಜ್ಮೆಂಟ್ ಮಾಡೋಕ್ಕಾಗದೇ ಇರೋವಂಥ ಒಂದು ಕೆಲಸನ ನೀವು ಅಷ್ಟು ದೊಡ್ಡ ನಗರೋತ್ಥಾನ ವರ್ಕ್ನ ನೀವು ಏನಕ್ಕೆ ಟೆಂಡರ್ ಇರ್ತೀರಾ? ಎತ್ತಿದ ಮೇಲೆ ಮ್ಯಾನೇಜ್ ಮಾಡೋಕ್ಕಾಗಿಲ್ಲ ಅಂತಂದರೆ ಅದು ಪ್ರಯೋಜನ ಏನು? ಬೇರೆಯವ್ರಿಗಾದರೂ ಕೊಡಬೇಕು. ಇಲ್ಲ ಇಲ್ಲಿರೋ ಇಂಜಿನಿಯರ್ಸು, ಈ ಮೇಸ್ತ್ರಿಗಳು ಏನು ಎಂಥ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅರ್ಧಂಬರ್ಧ ಮಾಡಿ ಸರಿಯಾಗಿ ಅದು ವಾಲ್ಸ್ ಕರೆಕ್ಟಾಗಿ ಹಾಕಿಲ್ಲ ಟ್ರೈನ್ಸು ಅಂತ ಒಂದು ಕೆಲಸ ಮಾಡಿದ್ದಾರೆ. ನೀವು ವಿಡಿಯೋ ಮುಖಾಂತರ ನೀವು ನೋಡ್ಬೋದು. ಇವಾಗ ಇಂಥ ಒಂದು ಮಾಡೋಕ್ಕಾಗದೇ ಇರೋ ಕೆಲಸನ ಎತ್ಕೊಂಡು ನೀವು ಏನಕ್ಕೆ ಮಾಡ್ತಿದ್ರು ಅರ್ಥ ಆಗ್ತಾ ಇಲ್ಲ. ಜನರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಮತ್ತೆ ಏನಾದರೂ ಕೇಳಿದ್ರೆ ನಿಮ್ಮ ಏರಿಯಾದಲ್ಲಿ ಅಲ್ಲಿ ಜಾಗ ಇಲ್ಲ, JCB ನಿಂತ್ಕೊಳ್ಳೋಕೆ ಜಾಗ ಇಲ್ಲ, ಅಜಾಕ್ಸ್ ಬರೋಕ್ಕೆ ಜಾಗ ಇಲ್ಲ ಅಂತೀರಾ? ಈ ಇರೋ ಇದು ಜಾಗದಲ್ಲಿ ಅವ್ರನ್ನ ಮಾತಾಡಿ ನಾನು ಈ ತೋಟದಲ್ಲಿ ಜಾಗ ತೊಗೊಂಡು ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಹೇಳಿದ್ದೀನಿ, JCB ನಿಲ್ಬೋದು, ಅಜಾಕ್ಸ್ ನಿಲ್ಬೋದು, ಎಲ್ಲ ನಿಂತ್ಕೊಂಡು ಮಾಡ್ಬೋದು, ಏನು ತ್ಯಾವ ಇಲ್ಲ, ಏನಿಲ್ಲ. ಇಂಥ ಜಾಗದಲ್ಲಿ ಕೂಡ ಬಂದು ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಇವ್ರೇನು ಪಾರ್ಟಿಸಮ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಕ್ಲಿಯರಾಗಿ ಅರ್ಥ ಆಗ್ತದೆ. ಯಾಕಂತಂದರೆ, ಯಾಕಂದ್ರೆ ಪಾರ್ಟಿಸಮ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಇವರು ಬೇರೆ ವಾರ್ಡ್ಸಲ್ಲಿ ಎಲ್ಲಾದರೂ ಹೋಗಿ ನೋಡಿ ಡ್ರೈನ್ಸ್ ಮುಗಿತಾ ಬರ್ತಾ ಇದೆ, ರೋಡ್ಸ್ ಮುಗಿತಾ ಬರ್ತಾ ಇದೆ, ಇಂಥ ಜಾಗದಲ್ಲಿ ಡ್ರೈನ್ಸ್ ಇನ್ಕಂಪ್ಲೀಟ್ ಆಗ್ತಾ ಇದೆ. ಈ ನಂದು ಒಂದು ವಾರ್ಡ್ ಅಂತ ಹೇಳ್ತಾ ಇಲ್ಲ, ಇಂಥದ್ದು 4-5 ವಾರ್ಡ್ಗಳಿದ್ದಾವೆ. ಆ ಡೆವಲಪ್ಮೆಂಟಿಗೆ ಅವ್ರು ಬರ್ತಾನೆ ಇಲ್ಲ, ಅವ್ರು ಬರ್ತಾನೆ ಇಲ್ಲ. ಅವರು ಬೇರೆ ಜಾಗದಲ್ಲಿ ಇವತ್ತು ಮಾರ್ನಿಂಗ್ ನಾನು ಫೋನ್ ಮಾಡಿದ್ದೀನಿ, ಸೋಮವಾರ ಮಂಗಳವಾರ ಬರ್ತೀನಿ ಅಂದಿದ್ದವರು ಬಂದಿಲ್ಲ. ಇವತ್ತು ಶುಕ್ರವಾರ ಮಾರ್ನಿಂಗ್ ಫೋನ್ ಮಾಡಿ ಹೇಳಿದ್ರೆ ಏನಂತಾರಂದರೆ, JCB ಅವ್ರಿಗೆ ಕ್ಲಚ್ ಪ್ರಾಬ್ಲಮ್ ಇದೆ, ರಿಪೇರಿ ಮಾಡಿಸಿದ್ರೆ 1 ಅವರಲ್ಲಿ ಬರ್ತಾರೆ ಅಂದರು. ಬೆಳಗ್ಗೆ 8:09 ಕಾಲ್ ಮಾಡಿದ್ರು 1 ಅವರಲ್ಲಿ ಬರ್ತೀನಿ ಅಂತ. ಸರಿ ಆಯಿತು, ಬಂದಿಲ್ಲ ಬಂದಿಲ್ಲ ಅಂತ 12:01 ಆಗ್ತಾ ಇದೆ, ಬಂದಿಲ್ಲ. ಬೇರೆ ವಾರ್ಡಲ್ಲಿ ಹೋಗಿ ನಾನು ನೋಡಿದ್ರೆ ಅದೇ JCB ನಾನು ಮಾತಾಡಿರೋನು ಬೇರೆ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಅವ್ರಿಗೆ ಇವಾಗ ಹೋಗಿ ಕೇಳಿದೆ, ಅರ್ಧ ಗಂಟೆಯಲ್ಲಿ ಬರ್ತೀನಿ ಅಂತಾನೆ. ಏನಿದು ಆಟ ಆಡ್ತಾ ಇದ್ರೆ? ಏನು ಪಾರ್ಟಿಸಮ್ಮ? ಪಾರ್ಟಿಸಮ್ ಮಾಡ್ಕೊಂಡು ಮಾಡ್ತಾ ಇದ್ದೀರೋ ಇಲ್ಲ ಬೇರೆ ಕಡೆ ಲಂಚ ತೊಗೊಂಡು ಬೇರೆಯವ್ರು ಬೇಗ ಮುಗಿಸ್ತಾ ಇದ್ದೀರೋ? ಅದು ನನಗೇನು ಅರ್ಥ ಆಗ್ತಾ ಇಲ್ಲ. ನಾವೇನಾದರೂ ನಿಮ್ಮ ಹತ್ರ ಏನಾದರೂ ಕೇಳ್ತಾ ಇದೀವ, ಪರ್ಸೆಂಟೇಜ್ ಕೇಳ್ತಾ ಇದ್ರೆ, ಇಷ್ಟು ವಾರ್ಡಲ್ಲಿ ನಾನು ಇಷ್ಟು ಕೆಲಸ ಮಾಡಿಸಿದ್ವಿ ನಾವು, ಯಾವ್ರ ಹತ್ರ ಒಂದು ಇಂಜಿನಿಯರ್ ಒಂದು ಕಾಂಟ್ರಾಕ್ಟರ್ ನಾನು ಪರ್ಸೆಂಟೇಜ್ ಕೇಳಿದ್ದೆ ಅಂತ ಹೇಳಿಬಿಟ್ರೆ ನಾವು ಇದು ಪಾಲಿಟಿಕ್ಸೇ ಬಿಟ್ಬಿಡ್ತೀವಿ, ನಾ ಕೌನ್ಸಿಲರ್ಶಿಪೇ ಬಿಟ್ಬಿಡ್ತೀವಿ. ಯಾರ ಹತ್ರ ನಾನು 1 ರೂಪಾಯಿ ಕೇಳಲ್ಲ. ನಾವು ಕರೆಕ್ಟಾಗಿರೋ ಕೆಲಸ ಮುಗಿಸ್ಕೊಟ್ರೆ ಸಾಕು ಅಂತ ಹೇಳ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡ್ಕೊಂಡು ವರ್ಕ್ಸನ್ನ ಕರೆಕ್ಟಾಗಿ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ಜನರು ನಮ್ಗೆ ಓಟಾಕಿ ಗೆದ್ಸಿರೋದು. ಇಂಥ ಟೈಮಲ್ಲಿ ಜನರಿಗೆ ನಾನು ಎಷ್ಟು ದಿನ ಅಂತ ನಾನು ಸಮಾಧಾನ ಮಾಡಿಸೋಕ್ಕಾಗತ್ತೆ? ನಾಳೆ ಬರ್ತಾರೆ, ನಾಳೆದು ಬರ್ತಾ, ಇವ್ರು ಹೇಳ್ದಂಗೆ ನಾನು ಜನರಿಗೆ ಹೇಳ್ತಾ ಇದ್ರೆ ಇವ್ರು ನನಗೆ ಸಮಾಧಾನ ಮಾಡಿಸ್ಬೋದು, ಜನರಿಗೆ ನಾನು ಸಮಾಧಾನ ಮಾಡೋಕೆ ಕಷ್ಟ ಆಗುತ್ತೆ. ಯಾಕಂದರೆ ಅವ್ರ ಪ್ರಾಬ್ಲಮ್ಸ್ ಅಂತದಿದೆ. ನಮ್ಮ ಮನೆ ಮುಂದ್ಗಡೆ ಆತ ಮನೆ ಮುಂದೆ ಆ ಥರ ಆದರೆ ನಮ್ಗೆ ಗೊತ್ತಾಗ ಕಷ್ಟ ಏನು ಅಂತ ಹೇಳ್ಬಿಟ್ಟು ಇವತ್ತು ನಾನು ಬಂದು ಎಲ್ಲ ಜಾಗದಲ್ಲಿ ನೋಡಿದ್ದೀನಿ, ಸ್ನಾನ ಮಾಡಿ ನೀರೆಲ್ಲ ಬಿಟ್ಟು ರೋಡೆಲ್ಲ ಗಲೀಜಾಗಿದೆ. ಇಂಥದಕ್ಕೆ ನಾವು ನೀವೇನು ಆನ್ಸರ್ ಹೇಳ್ತೀರಾ ಹೇಳಿ? ಸೊ ಇಂಥ ಒಂದು ಕೆಲಸನ ನಾನು ಇವಾಗ ನಾನು ಮೀಡಿಯಾ ಮುಖಾಂತರ ಹೇಳ್ತೇನೆ, ದಯವಿಟ್ಟು ನಾಳೆ ಬೇಗ ಆದಷ್ಟು ಬಂದು ನಮ್ಮ ವಾರ್ಡಲ್ಲಿ ಏನೇನು ಕೆಲಸ ಇದ್ದಾವೋ ಆದಷ್ಟು ಬೇಗ ಮುಗಿಸ್ಕೊಟ್ರೆ ಒಳ್ಳೆಯದು. ಇಲ್ಲಾಂತಂದರೆ ನಾನು ಏನು ಹೇಳಲ್ಲ, ಇದಕ್ಕೆ ಆ್ಯಕ್ಷನ್ ಬೇರೆ ರೀತಿಯಲ್ಲಿ ತೊಗೋಬೇಕಾಗತ್ತೆ. ನಾನು ಮತ್ತು ನಮ್ಮ ವಾರ್ಡ್ ಜನರಿಗಾಗಲಿ, ಇಲ್ಲ ನಾನು ಬೇರೆ ಕೌನ್ಸಿಲರ್ಸ್ ಕೂಡ ಕಾಯ್ತಾ ಇದ್ದಾರೆ, ಬೇರೆ ರೀತಿಯಲ್ಲಿ ಜನರು ರೋಡಿಗೆ ಬೀದಿಗಿಡಿದು ಮತ್ತು ಬೇರೆ ಕೆಲಸ ಮಾಡಬೇಕಾಗತ್ತೆ. ದಯವಿಟ್ಟು ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ವಾರ್ಡ್ ನಂಬರ್ 18 ಬಡ ಜನ ಇರೋದು, ಸ್ಲಮ್ ಏರಿಯಾ ಇದು, ಇಲ್ಲಿ ಡ್ರೈನ್ಸು ರೋಡ್ಸು ಏನಿದೆಯೋ ಆದಷ್ಟು ಬೇಗ ಕರೆಕ್ಟಾಗಿ ಮುಗಿಸ್ಕೊಡಿ. ಇಲ್ಲಿ ಕೆಲಸ ಬಿಟ್ಟು ಬೇರೆ ಜಾಗದಲ್ಲಿ ಡ್ರೈನ್ಸ್ ಮುಗಿಸಿ ರೋಡ್ಗೆ ವರ್ಕ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ನೀವು? ಎಲ್ಲಿ ಏನು ಅಂತ ಹೇಳಲ್ಲ ನಾನು, ಮಾಡಲಿ ಬೇಡ ಅಂತಲ್ಲ, ಒಳ್ಳೆಯದು. ನಮ್ಮ ಫ್ರೆಂಡ್ಸೇ, ನಮ್ಮ ಕೌನ್ಸಿಲರ್ಸ್ ಎಲ್ಲ ಜಾಗದಲ್ಲೂ ಕೆಲಸ ಆಗಬೇಕಾಗಿರೋದೆ. ಬಟ್ ತೊಂದರೆ ಜಾಸ್ತಿ ಯಾವ ಕಡೆ ಇದೆಯೋ ಆ ಕಡೆ ಬೇಗ ಆ ಕೆಲಸವನ್ನು ಮುಗಿಸಿ ಬೇರೆ ಕೆಲಸವನ್ನು ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ಬಿಟ್ಟು ನಾನು ಈ ಒಂದು ಮೀಡಿಯಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾಯಿದ್ದೀನಿ. ಜೈ ಹಿಂದ್, ಜಯ ಕರ್ನಾಟಕ. ನಗರಸಭೆ ಅಧಿಕಾರಿಗಳು ಸ್ಟಾರ್ಟಿಂಗ್ ಒಂದು ಸತಿ ಬಂದು ಏನೇನು ಮೆಷರ್ಮೆಂಟ್ ತೊಗೊಂಡು ಏನೇನು ಎಲ್ಲೆಲ್ಲಿ ಮಾಡಬೇಕಂತೇಳ್ಬಿಟ್ಟು ನಾವು ಕೊಟ್ಟವು. ಅವಾಗ ಬಂದಿದ್ದವರು ಇವಾಗಿರೋ ವರ್ಕು, ಈ ಇಂಜಿನಿಯರ್ಸು, ಈ ಕಾಂಟ್ರಾಕ್ಟ್ ತೊಗೊಂಡಿರೋರ್ದು, ಈ ಮೇಸ್ತ್ರಿಗಳದ್ದು ಕೆಲಸ. ಅವರು ಬರ್ತಾರೆ, ನೋಡ್ತಾರೆ, ಒಂದು 2-3 ಜಾಗದಲ್ಲಿ ಮಾಡಿದ್ದಾರೆ. ಒಂದು 40-50% ವರ್ಕ್ ಮಾಡಿದ್ದಾರೆ. ಯಾವುದು ಡ್ರೈನ್ಸ್ ಮಾತ್ರ, ರೋಡ್ದಿನ್ನೂ ಟಚ್ ಮಾಡಿಲ್ಲ. ಆ ಮಿಕ್ಕಿದಿನ 50% ವರ್ಕನ್ನು
ನಾಳೆ ಬರ್ತೀನಿ ನಾಳೆದು ಬರ್ತೀನಿ ಅಂತ ಹೇಳಿಬಿಟ್ಟು ಹೇಳ್ತಾಯಿದ್ರೆ ನಾನು ಒಂದ್ಸತಿ ಕಾಂಟ್ರಾಕ್ಟರ್ ಜೊ ಯಾರೈತೆ ಟೆಂಡರ್ ಎತ್ತಿದಾರೋ ಎಂಟ್ರಾಮೇಗೌಡ ಸರ್ ಅವರು ಬಿ ಎಮ್ ಸಿ ಅವರು ಅವ್ರಿಗೆ ಒಂದ್ಸತಿ ಫೋನ್ ಮಾಡಿ ಹೇಳಿದೆ ನಾನು, ವಾಟ್ಸಪ್ ಮುಖಾಂತರ ಅವ್ರ ಫೋಟೋಸ್ ವಿಡಿಯೋಸ್ನ ಕಳಿಸಿದೆ, ನೋಡಿ ಯಾವ ಥರ ಯಾವ ಥರ ಮಾಡಿದ್ದಾರೆ ಅಂತ. ಅವ್ರು ಫೋನ್ ಮಾಡಿ ಹೇಳಿದ್ಮೇಲೆ ಅವತ್ತು ದಿವಸ ಬಂದು ಸುಮ್ಮನೆ ಯಾವುದೋ ಒಂದು ಡ್ರೈನ್ ಎಂಡಿಂಗಲ್ಲಿ ಏನೋ ಪ್ಯಾಚ್ ಮಾಡಬೇಕಾಗಿದೆ, ಅದನ್ನು ಪ್ಯಾಚ್ ಮಾಡಿಬಿಟ್ಟು ಮತ್ತೆ ಹೊರಟೋಗಿರೋದು. ನಾಳೆ ಬರ್ತೀನಿ ನಾನು ರಿಕ್ವೆಸ್ಟ್ ಮಾಡಿದ್ರು ಸರ್ ಸೋಮವಾರವರೆಗೂ ಟೈಮ್ ಕೊಡಿ, ಆಮೇಲೆ ನಾನು ನಿಮ್ಮ ವಾರ್ಡಲ್ಲಿ ಕೆಲಸ ಮಾಡ್ತೀನಿ ಅಂತ. ಆಯಿತು, ಅವ್ರದ್ದು ಬಾಧೆ ಇರತ್ತೆ ಏನಾದರೂ ಇರ್ಬೋದೇನೋ ಅಂತೇಳ್ಬಿಟ್ಟು ನಾನು ಸುಮ್ಮನೆ ಇದ್ದೆ ಒಂದು ವಾರ ಸುಮ್ಮನೆ ಇದ್ದೆ. ಮತ್ತೆ ಸೋಮವಾರದಿಂದ ಇದು ಶುಕ್ರವಾರ ಡೈಲಿ ಕಾಲ್ ಮಾಡ್ತಾಯಿರೋದು, ನಾನು ಬೇರೆ ಕೆಲಸಗಳಿರ್ತವೆ ಅದೆಲ್ಲ ಬಿಟ್ಟು ವಾರ್ಡ್ ಇವತ್ತು ಬರ್ತೀನಿ ಅಂತಾರೆ, ಇವತ್ತು ದಿನ ಕೆಲಸ ನಂದು ವೇಸ್ಟು, ಕಾದ್ಕೊಂಡಿರೋದು ಈ ಥರ ಕಾದು ಕಾದು ಜನರಿಗೆ ಬಂದು ಸಮಾಧಾನ ಮಾಡ್ಕೊಂಡಿದ್ದೀನಿ. ಇವಾಗ ಜನರು ನನ್ನ ಜೊತೆಯಲ್ಲಿದ್ದಾರೆ, ನಾನು ಸಮಾಧಾನ ಮಾಡೋಕ್ಕೆ ಇಲ್ಲಿಗೆ ಆಗ್ತಾಯಿತ್ತು, ಇಷ್ಟವರೆಗೂ ಆಯಿತು, ಇನ್ನು ಮಾಡೋಕ್ಕಾಗಲ್ಲ, ಇನ್ನೇನಾದರೂ ವರ್ಕ್ ಬಂದು ಮಾಡಿ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ನಾವು ಬೇರೆ ರೀತಿಯಲ್ಲಿ ನಾವು ಇದು ಬೇರೆ ರೂಪನೇ ತೋರಿಸ್ಬೇಕಾಗಲ್ಲ. ಜಾಗ ಜೆಸ್ಟಿಗೆ ಹೋಗಿ ದಾರಿ ನಾವು ಸಮಜಾಗ ಕೊಟ್ಟಿದ್ದೀವಿ, ಆದ್ರೂ ಅವ್ರು ಬರ್ತಾಯಿಲ್ಲ. ನಿಮ್ಮ ಸ್ವಂತ ಜಾಗ ನೀವು ಕೊಡ್ತೀರಾ ಅವ್ರ ಕೆಲಸ ಮಾಡೋಕ್ಕೆ? ಹ್ಞೂ ಸರ್ ಕೊಡ್ತೀವಿ. ಇಲ್ಲಿ ಕೆಲಸ ಮಾಡೋಕ್ಕೆ ಜಾಗನೇ ಇಲ್ಲ ಅಂತ ಇದಾರಲ್ವಾ ಸರ್? ದಾರಿ ಇದೆ, ಇದೆಲ್ಲ ನಾವೇ ಕಿತ್ಕೊಳ್ತೇವೆ ಹೇಳ್ತಾ ಇದ್ರಲ್ಲ. ನಿಮ್ಮ ಜಮೀನಾ ಇದು? ನಮ್ಮ ಜಮೀನು. ನಿಮ್ಮ ಜಮೀನು ಇವಾಗ ನಾನು ಇವ್ರು ಇಲ್ಲದೆ ಮುಂದೆನೇ ಇದ್ದಾಳೆ ನೋಡಿ, ಅವತ್ತು ಬಂದು ಇಲ್ಲಿ ಜೆ ಸಿ ಬಿ ಹೋಗೋ ಜಾಗ ಇಲ್ಲ ಅಂದರು. ಇವ್ರಿಗೆ ಕೇಳಿದ್ರೆ ನನ್ನ ಸ್ವಂತ ಜಾಗದಲ್ಲಿ ಇದೆಲ್ಲ ತೋಟ ಅವ್ರದೇ, ಈ ತೋಟದಲ್ಲಿ ಗಾಡಿಗಳು ಬಂದು ನೀವೇನು ಮಾಡ್ತಿರೋ ಮಾಡಿ, ನಾವು ಸೌಲಭ್ಯ ನಾವು ಜಾಗ ಕೊಟ್ಟು ನಿಮಗೆ ಗಾಡಿ ನಿಂತ್ಕೊಳ್ಳಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬಿಟ್ಟು ಹೇಳಿದ್ದಾರೆ. ಕೌನ್ಸಿಲರ್ಗೆ ಫುಲ್ಲು ಕೋಆಪ್ರೇಟ್ ಮಾಡ್ತಾ ಇದ್ದಾರೆ, ಈ ಇಂಜಿನಿಯರ್ಸ್ ಕೋಆಪ್ರೇಟ್ ಮಾಡ್ತಾ ಇಲ್ಲ ನಮಗೆ, ಜನರು ಎಲ್ಲರೂ ಸ್ವಲ್ಪ ನಮಗೆ ಸಪೋರ್ಟ್ ಅಲ್ಲಿ ಜಾಗದಲ್ಲಿ ಜೆ ಸಿ ಬಿ ಹೋಗಿ ಜಾಗ ಕೊಡ್ತೀವಿ, ಜಾಗ ಕೊಡ್ತೀವಿ, ಅಜಾಕ್ಸ್ ಹೋಗಿ ಜಾಗ ಕೊಡ್ತೀವಿ ಅಂತಾರೆ. ಇದೇನು ಇಲ್ಲಿ ನಿಂತ್ಕೊಳ್ಳಲ್ಲ, ಇಲ್ಲಿ ಹಿಂಗಿದೆ ಹಿಂಗಿದೆ ಅಂತಂದ್ರೆ ಇನ್ನೇನು ಮಾಡೋದಿರೋ, ಜೆ ಸಿ ಬಿ ಅಲ್ಲಿ ಕೆಲಸ ಮಾಡೋಕ್ಕಾಗಿದ್ರೆ ಮ್ಯಾನ್ಯುವಲ್ ಮಾಡಬೇಕು, ಜೆ ಸಿ ಬಿ ಹೋಗೋಕ್ಕೆ ನಾವು ಜಾಗ ಕೊಡ್ತಾ ಇದೀವಿ ಅಂತಂದ್ರೆ ಇನ್ನೂ ಅವ್ರಿಗೆ ಏನು ತೊಂದರೆ ಏನಾಗ್ತದೆ ಅಂತ ಬಿಟ್ಟು ಅವ್ರಿಗೆ ಮಾಡ್ತೀವಿ ಸರ್. ನಾವು ನೋಡಿ ಇದು ಕ್ಲೀನ್ ಆಗ್ಬೇಕು ನಿಮ್ಗೆ? ಹ್ಞೂ ಸರ್ ಆಗ್ಬೇಕು ಸರ್, ಎಲ್ಲ ಗಲೀಜು ಮಕ್ಕಳಿದ್ದಾರೆ, ಎಲ್ಲ ಊರು ನೀರೆಲ್ಲ ಇಲ್ಲೇ ಬರುತ್ತೆ ಸರ್. ಇಲ್ಲಿ ನೋಡಿ ಸರ್, ಬಿಡಿ ತಗೊಳ್ಳಿ ಸರ್, ನೀವೇ ಮಾಡ್ತೀನಿ ಅಂತ ಕೆಲಸ ತಗೊಂಡು ಒಂದ್ ತಿಂಗಳು ಆಗ್ತಾ ಇದೆ, ಒಂದ್ ತಿಂಗಳು ಆಗ್ತಾ ಇದೆ, ಮಾಡಿಸಿಲ್ಲ. ಏನಾದರೂ ಹೇಳಿದ್ರೆ ಕೌನ್ಸಿಲರ್ ಸರ್ ಬರ್ತಾರೆ, ಅವ್ರ ಜೊತೆಯಲ್ಲಿ ವರ್ಕರ್ಸ್ ಬಂದು ನೋಡಿಸ್ತಾರೆ, ನೋಡಿಸಿ ಬಂದಿತ್ತು ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೊತ್ತೋಗ್ತಾರೆ. ನಮಗೆ ಬಹಳ ತೊಂದರೆ ಆಗ್ತಾ ಇದೆ. ಇದು ನೀರು ಏನಾದರೂ ಮನೆ ಬಂದ್ಬಿಡ್ತೇವೆ, ಒಂದ್ಸಲಿ ಮನೆಯೆಲ್ಲ ದೂಚ್ಬಿಡ್ತೇವೆ. ಏನು ಮಾಡಬೇಕು, ನಾವು ಇಲ್ಲಿ ಜನರೆಲ್ಲ ಇರ್ತಾ ಇರೋದು ಗೊತ್ತಾಗ್ತಾ ಇಲ್ಲ ನಮಗೆ, ಬಹಳ ಜಾಸ್ತಿ ತೊಂದರೆ ಆಗ್ತಾ ಇದೆ. ನೀರು ಪ್ರಾಬ್ಲಮ್, ನೀರೂ ಬಿಟ್ಟಿಲ್ಲ, ಒಂದು ನಲ್ಲಿ ನಾವು ಟ್ಯಾಬ್ಲೆಟ್ಸ್ ಎಲ್ಲ ತಕ್ಕೊಂಡು ಕುಡಿತಾ ಇದ್ದೀವಿ, ಮಾಡ್ತಾ ಇದ್ದೀವಿ. ಸ್ವಲ್ಪ ದಯವಿಟ್ಟು ನಿಮಗೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನನಗೆ ಚರಂಡಿ ಎಲ್ಲ ಮಾಡಿಸ್ಬಿಟ್ಟು ನಿಮಗೆ ಈ ಬೀದಿಯಲ್ಲಿ ಅಲ್ಲಿ ಎಷ್ಟು ನೀರು ಗೊತ್ತಾಗ್ತಾ ಇದೆ ಅಂತ ನಾವಿರೋರಿಗೆ ಗೊತ್ತಾಗ್ತಾ ಇದೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಕೌನ್ಸಿಲರ್ ಸರ್ ಏನು ಮಾಡ್ತಾ ಇಲ್ಲ ಸರ್, ಅವರು ಬಂದು ಹೇಳ್ತಾ ಇದ್ದಾರೆ ಇವತ್ತು ಮಾಡ್ತೀವಿ ಅಂತ, ವರ್ಕರ್ಗೂ ಕರ್ಕೊಂಡು ಬರ್ತಾರೆ ಈ ಥರ ಮಾಡಿ ಅಂತ ಐಡಿಯಾ ಎಲ್ಲ ಕೊಡ್ತಾ ಇರ್ತಾರೆ, ಬಟ್ ಅವ್ರು ಮಾಡ್ತಾನೆ ಇಲ್ಲ. ನೀವೇನು ಏನಾದರೂ ತೊಗೊಂಡು ಇದು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನನಗೆ ಚರಂಡಿ ಆಗುತ್ತೆ, ನಿಮಗೆ ಒಳ್ಳೆಯದು. ಇದು ಒಂದು ತಿಂಗಳು ಮುಂಚೆ ಇಲ್ಲಿ ಬಂದು ಈ ಕೆಲಸ ಮಾಡಿದ್ದಾರೆ, ಮತ್ತೆ ಬಂದಿಲ್ಲ, ಏನು ಹೇಳ್ತಾರೆ ಅವರು ಕಾಂಟ್ರಾಕ್ಟರ್ ಇಲ್ಲಿ ಬಂದಿದ್ದಾರಲ್ವಾ? ಅವ್ರ ಜೊತೆಯಲ್ಲಿ ಸರ್ ಕೌನ್ಸಿಲರ್ ಸ್ವಲ್ಪ ಕರ್ಕೊಂಡು ಬರ್ತಾರೆ, ಅವ್ರು ಬಂದು ನೋಡಿಸ್ತಾರೆ ಈ ಥರ ಮಾಡಬೇಕು ಪ್ಲ್ಯಾನ್ ಅಂತ ಹೇಳ್ತಾರೆ, ನಮಗೂ ಹೇಳ್ತಾರೆ ಅವರು ನಾಳೆಲ್ಲ ನಾಳೆ ಬರ್ತಾರೆ ಮಾಡ್ತಾರೆ ಅಂತ. ನಾವೆಲ್ಲ ರೆಡಿ ಮಾಡ್ಕೊಂಡು ಇರ್ತೀವಿ, ನೀರು ಬೀಳಬಾರ್ದು ಅಂತ, ಅವ್ರಿಗೂ ತೊಂದರೆ ಆಗುತ್ತೆ ಅಂತ ಮನೆಯಲ್ಲೆಲ್ಲ ಹಸ್ಬೆಂಡ್ಸ್ಗೆಲ್ಲ ನಾವು ಹೇಳ್ತೀವಿ ನೀವು ಮನೆಯಲ್ಲೇ ನೀರಿ ಅಂತ. ಅವ್ರು ಕೆಲಸ ಬಿಟ್ಟು ಇದ್ರೇನು ಅವ್ರು ಬರ್ತಾ ಇಲ್ಲ, ನಮಗೆ ಎಷ್ಟು ಪ್ರಾಬ್ಲಮ್ ಇರಬೇಕು ನೀವೇ ಹೇಳಿ. ಈಗ ನೀರು ಎಲ್ಲಿ ಹೋಗೋಕ್ಕೆ ಸೌಕರ್ಯನೇ ಇಲ್ಲ, ಏನು ಸೌಕರ್ಯನಿಲ್ಲ. ನಾವು ಈ ತರ ಮಾಡಿಬಿಟ್ಟು ಹೊಟ್ಟೋಗಿದ್ದಾರೆ ನೋಡಿ, ಹೇಳಿ ಇದೆಲ್ಲ ಕಸ ಎಲ್ಲ ಈ ತರ ಇದೆ ಅಂತ. ಪೈಪ್ ಎಲ್ಲ ನಾವು ದುಡ್ಡು ಹಾಕಿ ನಾವು ಎಷ್ಟು ದಿನ ಅಂತ ಮನೆ ಬಿಟ್ಟು ಹೋಗೋಕೆ ಆಗುತ್ತೆ ಹೇಳಿ, ಈ ಥರ ಒಂದು ವಾರ ಎರಡು ವಾರ ಅಂತ ಹೇಳಿದ್ರು ನಾವು ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ, ಅದು ಬಂದೇ ಇಲ್ಲ. ಏನಾದರೂ ಹೇಳಿದ್ರೇನು ಬರ್ತೀನಿ ಬರ್ತೀನಿ ಅಂತ ಕೌನ್ಸಿಲರ್ ಸರ್ ಬರ್ತಾರೆ, ಅವ್ರ ಜೊತೆಯಲ್ಲಿ ವರ್ಕರ್ಸ್ ಬರ್ತಾರೆ, ಈ ಥರ ಮಾಡ್ತಾರೆ ಅಂತ ಹೊರಟೋಗ್ತಾರೆ ಅಷ್ಟೇ. ಈಗ ನೋಡಿ ನಾವೀಗೆಲ್ಲ ಪೈಪ್ ಎಲ್ಲ ಹಾಕ್ಕೊಂಡು ನಮ್ಮ ಕಾಸಿನಿಂದ ನಾವು ಲೆಟ್ನಿಂದೆಲ್ಲ ಯಾಕೆ ತೊಂದರೆ ಆಗ್ತಾ ಇದೆ ಅಂತ ನಮಗೆ ಗೊತ್ತಬೇಕು. ಸ್ವಲ್ಪ ದಯವಿಟ್ಟು ಸ್ವಲ್ಪ ಏನು ಸ್ವಲ್ಪ ಬೇಗ ಇದು ತೊಗೊಂಡು ಸ್ವಲ್ಪ ಎಷ್ಟು ಬೇಗ ಮಾಡಿದೆ ಅಷ್ಟು ಒಳ್ಳೆಯದು ನಮ್ಮದು ನಿಮ್ಮದು.